ಡಿಕೆ ಶಿವಕುಮಾರ್ಗೆ ಸೋತ ಹಾಗೆ ಸೋಲಿನ ಭೀತಿ ಕಾಡ್ತಾ ಇದೆ. ಇದೇ ಕಾರಣಕ್ಕೆ ಅವರು ತಮಿಳುನಾಡಿಗೆ ಹೋಗಿ ಪೂಜೆ ಕೂಡ ಸಲ್ಲಿಸಿದ್ರು ಅಂತ ಇದೀಗ ವಿಪಕ್ಷ ನಾಯಕ ಅಶೋಕ್ ವ್ಯಂಗ್ಯವಾಡಿದ್ದಾರೆ. ಡಿಕೆಶಿಗೆ ಸೋತ ಹಾಗೆ, ಸರ್ಕಾರ ಹೋದ ಹಾಗೆ ಕನಸು ಬೀಳ್ತಾ ಇದೆ. ಹೀಗಾಗಿ ಸೋಲಿನ ಭೀತಿಯಿಂದಾಗಿ ಶಿವಕುಮಾರ್ ತಮಿಳುನಾಡಿಗೆ ಹೋಗಿ ಪೂಜೆ ಮಾಡಿಸಿದ್ದಾರೆ ಅಂತ ಡಿಸಿಎಂ ಡಿಕೆಶಿ ವಿರುದ್ಧ ಇದೀಗ ಅಶೋಕ್ ವ್ಯಂಗ್ಯವಾಡಿದ್ದಾರೆ. ಸೋಲಿನ ಭೀತಿಯಿಂದಾಗಿಯೇ ಕ್ಷೇತ್ರದಲ್ಲಿ 10 ಬಾರಿ ಪ್ರಚಾರ ಮಾಡಿದ್ದಾರೆ ಅವರು ಅಂತ ಇದೀಗ ಅಶೋಕ್ ವ್ಯಂಗ್ಯವಾಡಿದ್ದಾರೆ. ಡಿಕೆ ಶಿವಕುಮಾರ್ಗೆ ಸೋತ ಹಾಗೆ ಕನಸು ಬೀಳ್ತಾ ಇದೆ, ಸರ್ಕಾರ ಬಿದ್ದು ಹೋದ ಹಾಗೆ ಕನಸು ಬೀಳ್ತಾ ಇದೆ. ಇದೇ ಸೋಲಿನ ಭೀತಿಯಿಂದಾಗಿ ತಮಿಳುನಾಡಿಗೆ ಹೋಗಿ ಪೂಜೆ ಕೂಡ ಸಲ್ಲಿಸಿದ್ರು. ಅಲ್ಲದೆ ಸೋಲಿನ ಭೀತಿಯಿಂದಾಗಿಯೇ ಕ್ಷೇತ್ರದಲ್ಲಿ 10ಕ್ಕೂ ಹೆಚ್ಚು ಬಾರಿ ಪ್ರಚಾರ ಕೂಡ ನಡೆಸಿದ್ದಾರೆ ಅಂತ ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ವಿಪಕ್ಷ ನಾಯಕ ಅಶೋಕ್ ವ್ಯಂಗ್ಯವಾಡಿದ್ದಾರೆ. ಎಸ್, ಡಿಕೆ ಶಿವಕುಮಾರ್ ವಿರುದ್ಧ ಈ ರೀತಿಯಾಗಿ ವಾಗ್ದಾಳಿ ನಡೆಸಿರುವಂಥದ್ದು ವ್ಯಂಗ್ಯವಾಡಿರೋದು ವಿಪಕ್ಷ ನಾಯಕ ಅಶೋಕ್. ಡಿಕೆ ಶಿವಕುಮಾರ್ಗೆ ಸೋತ ಹಾಗೆ ಕನಸು ಬೀಳ್ತಾ ಇದೆ, ಕಾಂಗ್ರೆಸ್ ಸರ್ಕಾರ ಬಿದ್ದು ಹೋಗುತ್ತೆ ಅನ್ನುವಂಥ ಕನಸು ಬೀಳ್ತಾ ಇದೆ. ಹೀಗಾಗಿ ಶಿವಕುಮಾರ್ಗೆ ಸೋಲಿನ ಭೀತಿ ಎದುರಾಗಿದೆ, ಸೋಲಿನ ಭಯ ಕಾಡ್ತಾ ಇದೆ. ಇದೇ ಭಯದಿಂದಾಗಿನೇ ಅವರು ತಮಿಳುನಾಡಿಗೆ ಹೋಗಿ ಪೂಜೆ ಕೂಡ ಸಲ್ಲಿಸಿದ್ರು ಅಂತ ವ್ಯಂಗ್ಯವಾಡಿದ್ದಾರೆ. ಅವಾಗೆ ಅವ್ರಿಗೆ ಕನಸು ಬಿದ್ದಿತ್ತಂತೆ ಒಂದು 15 ದಿನದಿಂದ ಅವ್ರ ತಮ್ಮ ಸೋತೋದಂಗೆ ಕನಸು ಬಿದ್ದುಬಿಟ್ಟಿತ್ತು. ಮತ್ತೆ ಸೋತ ಮೇಲೆ ಅವರನ್ನ ಎಲ್ಲಿ MLC ಮಾಡಬೇಕಾ ಅಥವಾ ಈಗಿರೋ ಕಾಂಗ್ರೆಸ್ MLA ಎಲ್ಲಿ ಗೆದ್ದಿದ್ದಾರೆ, ಈ ರಾಮನಗರ ಎಲ್ಲ ಗೆದ್ದಿದ್ದಾರಲ್ಲ ಮಾಗಡಿ, ಯಾರನ್ನ ರಿಸೈನ್ ಮಾಡಿಸಿ ಅವರನ್ನ ನಿಲ್ಲಿಸಿ ಗೆಲ್ಲಿಸಿ ಅವ್ರ ಜೊತೇಲಿ ಮಂತ್ರಿ ಮಾಡಬೇಕು ಅನ್ನೋದನ್ನು ನಡೀತಾ ಇರೋವಂಥದ್ದು ಇದು. ಅದರಿಂದನೇ ಅವರು ದೇವಸ್ಥಾನಗಳಿಗೆ ಹೋಗ್ತಾ ಇದ್ರು. ಅಲ್ಲಿ ಹೋಗಿ ತಮಿಳ್ನಾಡಲ್ಲಿ ಯಾಕೆ ಹೋಮ ಮಾಡಿಸ್ಬೇಕಾಯ್ತು, ಸೋಲಿನ ಭಯ ಇಲ್ಲ ಅಂದಿದ್ರೆ ತಮಿಳ್ನಾಡಲ್ಲಿ ಹೋಗಿ ಯಾಕೆ ಹೋಮ ಮಾಡಿಸ್ಬೇಕಾಯ್ತು, ಇಲ್ಲಿ ಮಂಗಳೂರು ಆ ಉಡುಪಿ ಕಡೆ ಹೋಗಿ ಅಲ್ಲಿ ಯಾಕೆ ಹೋಮ ಹವನಗಳನ್ನು ಮಾಡಿಸ್ಬೇಕಾಯ್ತು, ಗೆಲ್ಲೋ ಧೈರ್ಯ ಇದ್ದಿದ್ರೆ ಆರಾಮಾಗಿ ಇಲ್ಲಿರ್ಬೇಕಾಯ್ತು. ಹೋಮ ಹವನ ಮಾಟ ಮಂತ್ರ ಎಲ್ಲ ನಿಮ್ಗೆ ನಿಮ್ಗೆ ಪೇಟೆಂಟ್ ಕೊಟ್ಬಿಟ್ಟಿದ್ದೀರಿ, ನಾವು ಪೇಟೆಂಟ್ ಕೊಟ್ಬಿಟ್ಟಿದ್ದೀರಿ ಹೋಮ ಹವನ ಎಲ್ಲ. ಅದಕ್ಕೆ ತಗೊಂಡು ಭಯದಿಂದ ಸೋಲಿಗ DK ಶಿವಕುಮಾರ್ ಅವ್ರು ಏನ್ ಹೇಳಿದ್ರು, ನಾನು ಚುನಾವಣಾ ಪ್ರಚಾರಕ್ಕೆ ಹೋಗಲ್ಲ, ನಾನು ಹಂಗೆ ಗೆಲ್ಲಿಸ್ತಾರೆ ನನ್ನ ಅಂತ ಹೇಳಿದ್ರು. ಯಾಕೆ ಬಂದ್ರಿ ಬೆಂಗಳೂರು ಗ್ರಾಮಾಂತರಿಗೆ 10 ಸರಿ ಬಂದಿದ್ದಾರೆ ಚುನಾವಣಾ ಪ್ರಚಾರ, 10 ಟೈಮ್ಸ್. ಬೇರೆ ಲೋಕಸಭಾ ಕ್ಷೇತ್ರಕ್ಕೆ ಯಾಕೆ ಹೋಗಿಲ್ಲ ನೀವು, ಬೇರೆ ಲೋಕಸಭಾ ಕ್ಷೇತ್ರದಲ್ಲಿ 1-1 ಸರಿ ಹೋಗಿದ್ದೀರ, ನಿಮ್ಮ ತಮ್ಮನ ಕ್ಷೇತ್ರಕ್ಕೆ 10 ಸರಿ ಬಂದಿದ್ದೀರ, ಏನಿದಾರ ಮರ್ಮ? ಸೋಲಿನ ಭೀತಿ ತಾನೆ, ಗೆಲ್ಲೋ ಅಂತ ಧೈರ್ಯ ಇದ್ದಿದ್ರೆ ನೀವ್ಯಾಕೆ ಬರ್ಬೇಕು? ಬರ್ಬ, ನಾನು ಹೋಗಲ್ಲ, ನಾನು ಕನಕಪುರಕ್ಕೆ ಹೋಗೋದೇ ಇಲ್ಲ, ಜನ ನಾನು ಮಾಡಿರೋ ಕೆಲಸ ಅಭಿವೃದ್ಧಿ ಕಾರ್ಯಕ್ಕೆ ಓಟ್ ಹಾಕ್ತಾರೆ ಅಂತ ಹೋಗ್ಬಾರ್ದಾಯ್ತು ನೀವು. ಅದು ಚಾಲೆಂಜ್. ಅದು ಬಿಟ್ಬಿಟ್ಟು ನೀವು ಮಂಗಳೂರಿಗೆ 1.5 ಗಂಟೆ ಹೋಗ್ತೀರಾ, ಚಿತ್ರದುರ್ಗಕ್ಕೆ 1 ಗಂಟೆ ಹೋಗ್ತೀರಾ, ತಮ್ಮನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 10 ಪ್ರಚಾರ ಸಭೆಗಳು, ನಿಮ್ದು ಕೊನೆಯ ಸಭೆ ನಿಮ್ಮ ಅಲ್ಲೇ ತಿರ್ಗಾ ಬೆಂಗಳೂರು ಗ್ರಾಮಾಂತರ. ಅದರಿಂದ ಸೋಲಿನ ಭೀತಿ ಇವತ್ತು ಕಾಂಗ್ರೆಸ್ ಅವ್ರಿಗೆ ಬಂದ್ಬಿಟ್ಟಿದೆ, ಅವಾಗ ಕನಸು ಬೀಳಕ್ಕೆ ಶುರುವಾಗಿದೆ ಚುನಾವಣೆಯಲ್ಲಿ ಸೋತಂಗೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.